ಜನನೀಂ ಶಾರದಾಂ ದೇವಿ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇ ತಯೋ ಶ್ರತ್ವಾ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಸಾಕಾಗಲಿಲ್ಲ, ಇನ್ನೊಂದ್ಸಲ ಜೋರಾಗಿ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ದುರದೃಷ್ಟಕರ ಸಂಗತಿ ಅಂತಂದ್ರೆ ಭಾರತ್ ಮಾತೆಯೂ ಕೂಡ ಕೆಲವರ ಸ್ವತ್ತು ಅಂತ ಅನೇಕರು ಅನ್ಕೊಂಡ್ಬಿಡ್ತಾರೆ, ಅಥವಾ ಕೊಟ್ಬಿಡ್ತಾರೆ, ಇದು ನಿಮ್ದೇ, ಇದನ್ನ ಹಾಕಿದ್ರೆ ನೀವು ಒಂದು ಧರ್ಮಕ್ಕೆ ಸೇರಿದವರು, ಒಂದು ಪಕ್ಷಕ್ಕೆ ಸೇರಿದವರು ಅಂತ. ಎನಿಯವ್, ಬಹಳ ಸಂತೋಷದ ಸಂಗತಿ. ಇದು ಭಾರತ್ ಮಾತಾ ಕಿ ಜೈಗೆ ಪ್ರತಿಯಾಗಿರುವಂತ ಧ್ವನಿ ಅಂತ ಭಾವಿಸ್ತೀನಿ ನಾನು. ಬಹಳ ಸಂತೋಷ ಆಗುತ್ತದೆ. ಒಂದು ನಿಮಿಷ ದಯವಿಟ್ಟು, ಇದು ಚುನಾವಣೆಯ ಹೊತ್ತಾಗಿದ್ದರಿಂದ ಇಲ್ಲ, ಈ ಆವರಣದಲ್ಲಿರೋರು ದಯವಿಟ್ಟು ಘೋಷಣೆ ಕೂಗಬೇಡಿ, ಈ ಆವರಣದಲ್ಲಿರೋರು ದಯಮಾಡಿ ಘೋಷಣೆ ಕೂಗಬೇಡಿ, ಈ ಆವರಣದಲ್ಲಿರೋರು ದಯಮಾಡಿ ಘೋಷಣೆ ಕೂಗಬೇಡಿ, ದಯಮಾಡಿ ವಿನಂತಿಸ್ಕೊಳ್ತೀನಿ. ಸಂತರು ದಯವಿಟ್ಟು ದಯವಿಟ್ಟು ಯಾರು ಪಕ್ಷದ ವ್ಯಕ್ತಿಯ ಹೆಸರ ಬಗ್ಗೆ ಯಾರು ಹೇಳಬಾರದು, ದಯವಿಟ್ಟು ಯಾರು ಮಾತಾಡಬೇಡಿ. ಇದು ಒಂದು ರಾಜಕೀಯ ಕಾರ್ಯಕ್ರಮ ಅಲ್ಲ, ನಾವು ಅವಾಗಿಂದನೂ ಅದನ್ನು ಹೇಳ್ತಾ ಇದ್ದೇವೆ. ಇದು ಒಂದು ಸಾಮಾಜಿಕ ಕಾರ್ಯಕ್ರಮ. ನಾವು ಚಕ್ರವರ್ತಿ ಸುಲಿಬೇಲೆ ಅವರನ್ನು ಕರೆದಿರೋದು ಆ ರೀಸನ್ಗೋಸ್ಕರ, ಅವರನ್ನು ಪಕ್ಷದ ವ್ಯಕ್ತಿಯಾಗಿ ಬರ್ತಾ ಇಲ್ಲ. ಬಿಡಿ ಮಿತ್ರೆ, ಬಹಳ ಸಂತೋಷದ ಸಂಗತಿ. ಪೂಜ್ಯ ಗುರುಗಳಿರುವಾಗ ನಾವುಗಳು ಇದಕ್ಕೆ ಸಂಬಂಧಪಟ್ಟಂತ ಒಂದು ಸಭಾ ಗೌರವವನ್ನು ಕಾಪಾಡಿಕೊಳ್ಳೋಣ. ನಾವೀ ಗೌರವವನ್ನು ಕಾಪಾಡಿಕೊಳ್ಬೇಕು ಅಂತ ನಿಮ್ಮ ಹತ್ರ ವಿನಂತಿಸ್ಕೊಳ್ತೀನಿ. ಮಿತ್ರರೇ, ಭಾರತದ ವೈಶಿಷ್ಟ್ಯ, ಭಾರತದ ಅತ್ಯಂತ ಬಹುಶಃ ಎಲೆಕ್ಷನ್ ಕಮಿಷನ್ ಅವ್ರ ಗಮನ ಇಟ್ಕೊಳ್ತಾರೆ ಅನ್ಕೋತೀನಿ, ಇದು ನಮ್ಮ ಕಡೆಯಿಂದ ಆಗಿರುವಂತಹ ಚಾತುರ್ಯ ಅಲ್ಲ. ಮಿತ್ರರೇ, ನಾನು ನೇರವಾಗಿ ವಿಚಾರಕ್ಕೆ ಬರ್ತೀನಿ. ಬೆಸ್ಟ್ ಮೆಥಡ್ ಏನು ಅಂತ ನಾನು ಹೇಳ್ತೀನಿ. ಯಾವುದಾದ್ರೂ ಒಂದು ಸಮಸ್ಯೆಯನ್ನ ನೀವು ಪಕ್ಕಕ್ಕಿಡೋದು ಹೇಗೆ ಅಂತಂದ್ರೆ, ಇಗ್ನೋರ್ ಮಾಡೋದೊಂದು ಬೆಸ್ಟ್ ಮೆಥಡ್ ಅಂತ. ಇಗ್ನೋರಿಂಗ್ ಹೆಂಗಿರುತ್ತೆ ಅಂತಂದ್ರೆ, ಈ ದೇಶ ಕಳೆದ 70 ವರ್ಷಗಳಿಂದ ಅಯೋಗ್ಯರನ್ನ ಇಗ್ನೋರ್ ಮಾಡ್ತಾ ಬಂದಿರೋದ್ರಿಂದ ಸಮಸ್ಯೆ ಇಲ್ಲ, ಹೀಗಾಗಿ ಭಾರತ ಸಮಗ್ರವಾಗಿ ನಿಂತಿದೆ. ಯಾರನ್ನ ನಾವು ಗಣಿಸಬೇಕು ಅಂತ ನಿಮ್ಗೆ ಅನಿಸಲ್ವೋ ಅವರನ್ನ ಪಕ್ಕಕ್ಕೆ ಯಾವತ್ತೂ ಇಡಬಹುದು, ತಲೆ ಕೆಡಿಸ್ಕೊಳ್ಬೇಡಿ. ಮಿತ್ರ, ಇವತ್ತು ರಾಷ್ಟ್ರ ಧರ್ಮದ ಕುರಿತಂತೆ ನನ್ನ ಮುಂದಿನ 20-25 ನಿಮಿಷಗಳ ಅವಧಿಯಲ್ಲಿ ನಾನು ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಬೇಕು ಅಂತ ಇಚ್ಛೆ ಪಡ್ತೀನಿ. ಭಾರತ ಇವತ್ತು ನಿನ್ನೆಯ ದೇಶ ಅಲ್ಲ. ಭಾರತ್ ಮಾತಾ ಕಿ ಜೈ ಅನ್ಬೇಕಾದಾಗ ನಾವು ಕಳೆದ 70 ವರ್ಷಗಳ ಹಿಂದಿನ ಭಾರತ್ ಮಾತೆಗೆ ಜೈಕಾರ ಹೇಳೋದಲ್ಲ, 5 ವರ್ಷಗಳ ಹಿಂದಿನ ಭಾರತ್ ಮಾತೆಗೆ ಜೈಕಾರ ಹೇಳೋದಲ್ಲ. ನಾವು ಭಾರತ್ ಮಾತಾ ಕಿ ಜೈ ಅನ್ಬೇಕಾದ್ರೆ 16,000 ವರ್ಷಗಳಿಂದಲೂ ಕೂಡ ಭೂಮಂಡಲದ ಮೇಲೆ ಕಿರೀಟದಂತೆ ರಾರಾಜಿಸ್ತಾ ಇರುವಂತ ತಾಯಿ ಭಾರತಿಗೆ ಜೈಕಾರ ಹೇಳುವಂಥದ್ದು ಎನ್ನುವಂತ ವಿಶ್ವಾಸದಿಂದ, ದೃಢವಾದ ವಿಶ್ವಾಸದಿಂದ ನಾವು ಜೈಕಾರ ಹೇಳ್ತೀವಿ. ಈ ಭಾರತ ಮಾತೆಗೆ ಜೈಕಾರ ಹೇಳುವಾಗ ಈ ಭಾರತದ ವೈಶಿಷ್ಟ್ಯವನ್ನು ಅರಿತುಕೊಂಡಿದ್ದೀವಿ ಅಂತ. ಭಾರತದ ಆಳ ಅಗಲಗಳು ಯಾರು ಕೆಲವರಿಗೆ ಸೀಮಿತವಾಗಿರುವಂಥದ್ದಲ್ಲ. ಭಾರತದ ವಿಸ್ತಾರ ಅದು ಎಷ್ಟು ಭೂಮಂಡಲದಷ್ಟು ವಿಸ್ತಾರ ಅಂತ ನಾವು ಯಾವಾಗಲೂ ಭಾವಿಸ್ಕೊಳ್ತೀವಿ. 15,000-20,000 ವರ್ಷಗಳಿಂದ ಯಾವಾಗ ಯಾವಾಗ ತಾನು ತನ್ನ ನೆಲೆಯನ್ನು ಕಳ್ಕೊಳ್ತೀನಿ ಅಂತ ಅನ್ಸುತ್ತೋ ಆಗೆಲ್ಲವೂ ಈ ಭಾರತವನ್ನು ಮತ್ತೆ ಮೇಲಕ್ಕೆತ್ತಿ ಜಗದ್ವ್ಯಾಪಿಯಾಗಿ ಬೆಳೆದು ನಿಲ್ಲಲಿಕ್ಕೆ ಮಹಾಪುರುಷರು ಸಹಕಾರ ಮಾಡಿದ್ದಾರೆ. ಆ ಮಹಾಪುರುಷರ ವಿಚಾರದಲ್ಲಿ ನೀವು ರಾಮ ಅಂತ ಅಂದುಕೊಂಡ್ರೆ ರಾಮ ಸಹಕಾರ ಮಾಡ್ತಾನೆ, ಆತ ಮತ್ತೆ ಭಾರತವನ್ನು ಮೇಲಕ್ಕೆತ್ತಾನೆ. ಹೇಗೆ ಇಡೀ ರಾವಣನ ಕಾರಣದಿಂದಾಗಿ ಇಡೀ ದೇಶ ಧ್ವಸ್ತಗೊಳ್ಳುತ್ತೆ, ಇಡೀ ಭೂಮಂಡಲ ಧ್ವಸ್ತಗೊಳ್ಳುತ್ತೆ ಎನ್ನುವಂತ ಸಂಕಟ ಉಂಟಾಗುತ್ತೋ ಆಗ ರಾಮ ಮತ್ತೆ ಜಗತ್ತನ್ನ ಮೇಲೆತ್ತಲಿಕ್ಕೋಸ್ಕರ ಇದೇ ನಾಡಿನಲ್ಲಿ ಅವತಾರ ಮಾಡ್ತಾನೆ.
ಯಾವಾಗ ಕಂಸನಂತ ಕ್ರೂರಿಗಳಿಂದ ರಾಕ್ಷಸರಿಂದ ಈ ದೇಶ ನಷ್ಟವಾಗಿ ಹೋಗುತ್ತೆ, ಭೂಮಂಡಲ ನಷ್ಟವಾಗಿ ಹೋಗುತ್ತೆ ಅಂತ ಅನ್ಸುತ್ತೋ, ಭೂಮಿಯ ಭಾರವನ್ನ ಇಳಿಸಲಿಕ್ಕೋಸ್ಕರ ಆ ಹೊತ್ತಲ್ಲಿ ಕೃಷ್ಣ ಅವತರಿಸ್ತಾನೆ. ದೇಶದಲ್ಲಿ ಕಾಲಕಾಲಕ್ಕೆ ಕಾಲಕ್ಕೆ ತಕ್ಕಂತೆ ಈ ತರದ ಅವತಾರಗಳಾಗಿವೆ. ಅದಕ್ಕೆ ಪ್ರತಿಯಾಗಿ ನಾವು ಕೂಡ ರಾಷ್ಟ್ರವಾಗಿ ಕಾಲಕಾಲಕ್ಕೆ ತಕ್ಕಂತೆ ಕೆಳಗಿಳಿತಾನೆ ಹೋಗಿದ್ದೀವಿ ಅಂತ. ನಾನು ಅನೇಕ ಬಾರಿ ತಮಾಷೆ ಮಾಡೋದಿದೆ, ಸತ್ಯವೂ ಹೌದು. ರಾಮನಿಗೂ ಕೃಷ್ಣನಿಗೂ ಬುದ್ಧನಿಗೂ ಇವರಿಗೆಲ್ಲರಿಗೂ ಇರೋ ವ್ಯತ್ಯಾಸ ನೋಡಿ, ಆಯಾ ಕಾಲಘಟ್ಟಕ್ಕೆ ನಮಗೆ ತಕ್ಕಂತೆ ಭಗವಂತ ಅವತರಿಸಿದ ಅಂತ. ರಾಮನ ಇಡೀ ಬದುಕನ್ನು ನೀವು ನೋಡಿದರೆ ರಾಮ ಮಾತಾಡಿದ್ದು ಕಡಿಮೆ, ನಡೆದಿದ್ದೇ ಹೆಚ್ಚು. ಆತ ತಂದೆಯ ಆದೇಶವನ್ನ ಪಾಲಿಸಬೇಕು ಅಂತ ತುಂಬಾ ದೊಡ್ಡ ಭಾಷಣವನ್ನ ಮಾಡಲಿಲ್ಲ. ರಾಮ ತಂದೆಯ ಆದೇಶವನ್ನ ಪಾಲಿಸಿಬಿಟ್ಟ, ಪಾಲಿಸಿದ ರಾಮನ ಆ ಜೀವನವನ್ನು ಉಳಿದವರೆಲ್ಲ ಅನುಸರಿಸಿದ್ರು. ಅವತ್ತು ನಾವು ಹೇಗಿದ್ವಿ ಅಂತಂದ್ರೆ, ನಮಗೆ ಹೇಳೋದು ಬೇಕಾಗಿರಲಿಲ್ಲ, ನಡೆದು ತೋರಿಸಿದ್ರೆ ಅರ್ಥ ಮಾಡಿಕೊಳ್ಳುವಷ್ಟು ಎತ್ತರ ಇತ್ತು. ನಾವಿನ್ ಸ್ವಲ್ಪ ಕೆಳಗಿಳಿದ್ವಿ, ನಮಗೆ ಬರೀ ನಡೆದ್ರೆ ಅರ್ಥ ಆಗುವಂತ ಪರಿಸ್ಥಿತಿಯಲ್ಲಿರಲಿಲ್ಲ. ಕೃಷ್ಣನ ಜೊತೆಯಲ್ಲೇ ಇದ್ದ ಅರ್ಜುನನಿಗೆ ಕೃಷ್ಣ ಗೀತೆಯನ್ನ ಹೇಳಬೇಕಾಗಿ ಬಂತು ಅಂತ, ಬೋಧಿಸಬೇಕಾಗಿ ಬಂತು ಅಂತ. ಯಾಕೆಂದ್ರೆ ಜೊತೆಯಲ್ಲಿದ್ರೂ ಅವನ ನಡವಳಿಕೆಯನ್ನ ಅರ್ಥ ಮಾಡಿಕೊಳ್ಳಬಹುದಾದ ಸಾಮರ್ಥ್ಯ ಎಲ್ಲೋ ಒಂದ್ ಕಡೆ ಕೊರತೆಯಾಗಿತ್ತು. ಇಡೀ ಸಮಾಜ ಕೆಳಗಿಳಿದಾಗ ಕೃಷ್ಣ ಮಾತನ್ನೂ ಆಡಿದ, ಕೃಷ್ಣ ನಡೆದೂ ತೋರಿಸಿದ, ಎರಡೂ ಮಾಡುವಂತ ಭಗವಂತನ ಅವತಾರ ಆಗಬೇಕಾಗಿ ಬಂತು. ಮುಂದಿನ ಹಂತ ಬಂತು, ನಾವಿನ್ನೂ ಎಷ್ಟು ಕೆಳಗಿಳಿದ್ವಿ ಅಂತಂದ್ರೆ, ಭಗವಂತ ಬರೀ ಮಾತನಾಡಿದ್ರೆ ಸಾಕಾಗ್ತಿರ್ಲಿಲ್ಲ, ನಡೆದ್ರೆ ಸಾಕಾಗ್ತಿರ್ಲಿಲ್ಲ, ನಮ್ಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ ಪರಿಸ್ಥಿತಿ ಬಂತು. ಆನಂತರವೇ ಈಗಿನ ಅವತಾರಗಳನ್ನ ನಾವು ಏನ್ ಕರ್ಕೊಳ್ತೀವಲ್ಲ, ಅದು ರಾಮಕೃಷ್ಣರ ಅವತಾರ ಆಗಿರ್ಬೋದು, ಅದು ಬುದ್ಧನ ಅವತಾರ ಅಂತ ಕರೆದಿರ್ಬೋದು, ಅವರೆಲ್ಲರೂ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ಒಬ್ಬೊಬ್ಬರನ್ನು ದಾಟಿಸಿ ಬಂದ್ರು ಅಂತ. ಇಲ್ಲದೆ ಹೋಗಿದ್ರೆ ಬಹಳ ಕಷ್ಟ ಇತ್ತು ಅಂತ, ನಮಗೆ ತಕ್ಕಂತೆ ಹಿಂಗಾಗತ್ತೆ. ಆದರೆ ನಾನು ಇವತ್ತು ಸೂಕ್ಷ್ಮವಾದ ಕೆಲವು ಸಂಗತಿಗಳನ್ನು ಇವತ್ತಿನ ದಿನಮಾನಕ್ಕೆ ಅರ್ಥವಾಗಬಹುದಾದಂಥ ಒಂದಷ್ಟು ಸಂಗತಿಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು. ಮಿತ್ರ, ಇತಿಹಾಸದ ಕಾಲಘಟ್ಟಕ್ಕೆ ಬಂದರೆ, ಇವೆಲ್ಲವನ್ನೂ ಪಕ್ಕಕ್ಕಿಟ್ಟು ಇತಿಹಾಸದ ಕಾಲಘಟ್ಟಕ್ಕೆ ಬಂದರೆ, ನಿರಂತರವಾದ ಆಕ್ರಮಣಕ್ಕೊಳಗಾದ ಭಾರತ ತನ್ನ ಸಾಂಸ್ಕೃತಿಕ ಭೂಮಿಕೆಯಿಂದ ತುಂಬ ದೂರ ಸರಿತು ಅಂತ. ಈ ದೇಶದ ಮೇಲೆ ಗ್ರೀಕರ ಆಕ್ರಮಣ ಆಯಿತು, ಶಕರು ಬಂದರು, ಹೂಣರು ಬಂದರು, ಮೊಘಲರು ಬಂದರು, ತುರ್ಕರು ಬಂದರು, ಅರಬ್ಬರು ಬಂದರು, ಅಫ್ಘನ್ರು ಬಂದರು, ಪೋರ್ಚುಗೀಸರು ಬಂದರು, ಫ್ರೆಂಚರು ಬಂದರು, ಡಚ್ಚರು ಬಂದರು, ಇಂಗ್ಲಿಷರು ಬಂದರು. ಸ್ವಾತಂತ್ರ್ಯ ಬಂದ ನಂತರವೂ ಆಕ್ರಮಣಗಳೇ ನಿಲ್ಲಿಲ್ಲ, ನಿರಂತರವಾದ ಆಕ್ರಮಣಗಳು ಈ ದೇಶದ ಮೇಲೆ ನಡೀತಾನೆ ಇತ್ತು. ಪ್ರತಿ ಬಾರಿ ಆಕ್ರಮಣ ಆದಾಗಲೂ ಏನಾಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಮೇಲ್ನೋಟಕ್ಕೆ ಆಕ್ರಮಣ ಅಂತಂದ್ರೆ ಒಬ್ಬ ರಾಜನನ್ನ ಮತ್ತೊಬ್ಬ ರಾಜ ಸೋಲಿಸ್ತಾನೆ ಹೋಗ್ತಾನೆ ಅಂತ ತಿಳ್ಕೊಳ್ತೀವಲ್ಲ, ಆದರೆ ಯಾವ ರಾಜ ಮತ್ತೊಬ್ಬ ರಾಜನನ್ನ ಸೋಲಿಸ್ತಾನೋ, ಗೆದ್ದ ರಾಜ ತಾನು ತನ್ನ ಇತಿಹಾಸವನ್ನ ಈ ದೇಶದ ಇತಿಹಾಸ ಅಂತ ಬರೀತಾನೆ. ತಾನು ತನ್ನ ಸಂಸ್ಕೃತಿಯನ್ನ ಈ ದೇಶದ ಮೇಲೆ ಹೇರ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ತಾನು ತಾನು ಏನ್ ಆಗಬೇಕು ಅಂತ ಬಯಸ್ತೀನೋ ಅದರಂತೆ ಜನರು ನಿರ್ಮಾಣ ಆಗಬೇಕು ಅಂತ ಪ್ರಯತ್ನ ಪಡೋದ್ರಿಂದ ಈ ದೇಶದಲ್ಲಿ ಸಾಂಸ್ಕೃತಿಕ ಪಲ್ಲಟಗಳಾಗಿವೆಯಲ್ಲ, ಇದು ಒಂದೆರಡು ನೂರು ವರ್ಷಗಳ ಪಲ್ಲಟ ಅಲ್ಲ, ಸುಮಾರು ಸಾವಿರ, ಹೆಚ್ಚು ಕಡಿಮೆ ಒಂದು ಕಾಲು ಸಾವಿರ ವರ್ಷಗಳಿಂದ ನಿರಂತರ ಆಕ್ರಮಣಗಳ ಪರವಾಗಿ ನಮ್ಮೊಳಗೆ ಒಂದಷ್ಟು ಸಾಂಸ್ಕೃತಿಕ ಪಲ್ಲಟಗಳು ಕಂಡು ಬಂದಿವೆ, ಗೊತ್ತೇ ಆಗಲಿಲ್ಲ ನಮಗೆ. ಇಷ್ಟಾದರೂ ಕೂಡ ಒಂದು ಕಾಲು ಸಾವಿರ ವರ್ಷಗಳ ನಿರಂತರ ಆಕ್ರಮಣದ ನಂತರವೂ ಕೂಡ ಇವತ್ತು ವಿದ್ಯಾಪೀಠದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕುಳಿತುಕೊಂಡು ವಿಷ್ಣು ಸಹಸ್ರನಾಮದ ಪಾರಾಯಣ ಮಾಡ್ತಾ ಅದರ ಆಚರಣೆ ಮಾಡಬಹುದು ಅಂತಂದ್ರೆ, ಒಂದು ಕಾಲು ಸಾವಿರ ವರ್ಷಗಳಲ್ಲಿ ಇಷ್ಟು ಆಕ್ರಮಣ ಸಾಂಸ್ಕೃತಿಕ ಪಲ್ಲಟದ ನಂತರವೂ ಕೂಡ ಒಂದು ಅದ್ಭುತವಾದ ವೇವ್ ಅಂಡರ್ ಕರೆಂಟ್ ಆಗಿ ಈ ದೇಶದಲ್ಲಿ ಹರಿದು ಬಂದಿದೆಯಲ್ಲ, ಹೇಗೆ ಬಂತು? ಈ ಪ್ರಶ್ನೆ ನನಗೆ ಯಾವಾಗಲೂ ಕಾಡುತ್ತೆ. ಇಲ್ಲಿರುವಂತ ಪ್ರತಿಯೊಬ್ಬರು ಇದನ್ನು ಕೂತ್ಕೊಂಡು ಆಲೋಚನೆ ಮಾಡಬೇಕು, ಹೇಗಿದು ಸಾಧ್ಯವಾಯಿತು ಅಂತ. ನಾನು ಹೇಳೋದು ಬಹಳ ಈ ದೇಶದ ಒಂದಷ್ಟು ವೈಚಿತ್ರ್ಯಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಮಿತ್ರರೇ. ಇಸ್ಲಾಮಿನ ಆಕ್ರಮಣದ ಕಾಲಕ್ಕೆ ನಾವು ಹೆಂಗಾಗ್ಬಿಟ್ವಿ, ಅಲ್ಲಿವರೆಗೂ ಈ ದೇಶದಲ್ಲಿ ಯಾವ್ದ್ಯಾವ್ದನ್ನ ಇವರೆಲ್ಲ ಹೇಳ್ತಾರಲ್ಲ, ಈ ದೇಶದಲ್ಲಿ ಜಾತಿಯ ಸಮಸ್ಯೆಗಳಿದ್ವು, ಈ ದೇಶದಲ್ಲಿ ಮೇಲು ಕೀಳು ನೋಡ್ಲಾಗ್ತಿತ್ತು, ಅವೆಲ್ಲವೂ ಕೂಡ ನಮಗೆ ಆನಂತರದ ದಿನಗಳಲ್ಲಿ ಇಂಪೋರ್ಟ್ ಆಗಿ ಬಂತು. ಯಾಕೆ ಇಂಪೋರ್ಟ್ ಆಗಿ ಬಂತು ಅಂತಂದ್ರೆ, ಒಂದು ದೊಡ್ಡ ದಂಡು ಬಂದು ಆಕ್ರಮಿಸಿದ ತಕ್ಷಣ ನಮ್ಮತನವನ್ನು ಉಳಿಸಿಕೊಳ್ಳಬೇಕು ಎನ್ನುವ ದೃಷ್ಟಿಯಿಂದ ಎಲ್ಲರೂ ಒಟ್ಟಾಗಿ ಸೇರಿ ಅದನ್ನು ಕಾಪಾಡಿಕೊಳ್ಳೋ ಪ್ರಯತ್ನ ಮಾಡ್ತಾರಲ್ಲ. ಎಲ್ಲೋ ಒಂದು ಕಡೆ ವೇದವನ್ನು ಉಳಿಸ್ಕೊಳ್ಬೇಕು, ಎಲ್ಲೋ ಒಂದು ಕಡೆ ಪರಂಪರೆಯನ್ನು ಉಳಿಸ್ಕೊಳ್ಬೇಕು, ಎಲ್ಲೋ ಒಂದು ಕಡೆ ವಿಷ್ಣು ಸಹಸ್ರನಾಮವನ್ನು ಉಳಿಸ್ಕೊಳ್ಬೇಕು, ಅಕಸ್ಮಾತ್ ನಾವೇ ಬಿಟ್ಟು ಹೋಗ್ಬಿಟ್ರೆ ಎಲ್ಲವೂ ಕಳೆದು ಹೋಗ್ಬಿಡುತ್ತೆ ಎನ್ನುವ ಕಾರಣಕ್ಕೆ ಉಳಿಸಿಕೊಳ್ಳುವ ಪ್ರಯತ್ನ ಮಾಡ್ತಲ್ಲ, ಅದರಲ್ಲಿ ತುಂಬಾ ದೊಡ್ಡ ಪಾತ್ರ ಈ ದೇಶದ ಬ್ರಾಹ್ಮಣ ಸಮಾಜದ್ದಿದೆ. ನಾನು ಇವತ್ತಿನ ಜೊತೆ ಇದನ್ನು ಹಂಚ್ಕೋಬೇಕು ಅಂತ ಇಚ್ಛೆ ಪಡ್ತೀನಿ.
ಮತ್ತು ಆಶ್ಚರ್ಯದ ಸಂಗತಿ ಏನ್ ಗೊತ್ತೇನು, ನಾನು ಇವತ್ತು ಏನ್ ಮಾತನಾಡ್ತಿದ್ದೀನೋ ಇದನ್ನ ನಾನು ನನ್ನ ಅಧ್ಯಯನದ ಆಧಾರದ ಮೇಲೆ ಹೇಳ್ತಿಲ್ಲ, ಅಥವಾ ನನಗೆ ಗೊತ್ತಾಗಿದ್ದು ಗೋಚರವಾಗಿದ್ದು ಅಂತ ಹೇಳ್ತಿಲ್ಲ. ಸಾಕ್ಷಾತ್ ಅಂಬೇಡ್ಕರ್ರು ತಮ್ಮ ಕಂಪ್ಲೀಟ್ ವರ್ಕ್ಸ್ ನಲ್ಲಿ ಹೇಳುವಂತ ಒಂದು ಮಾತನ್ನು ಹೇಳ್ತೀನಿ. ಅಂಬೇಡ್ಕರ್ ಹೇಳ್ತಾರೆ, ಬೌದ್ಧ ಧರ್ಮಕ್ಕೂ ಹಿಂದೂ ಧರ್ಮಕ್ಕೂ ಅವರದನ್ನ ಸೆಪರೇಟ್ ಮಾಡಿ ನೋಡೋದೇ ಆದ್ರೆ ಎರಡಕ್ಕೂ ಇರುವಂತ ವ್ಯತ್ಯಾಸ ಏನು ಅಂತಂದ್ರೆ, ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣ ಎನ್ನುವಂತ ಒಂದು ವರ್ಗ ತಾನು ಎಲ್ಲವನ್ನೂ ತ್ಯಾಗ ಮಾಡಿ ನನಗೆ ಜಗತ್ತಿನ ಇನ್ಯಾವ ಆಸೆ ಆಮಿಷಗಳು ಬೇಕಾಗಿಲ್ಲ, ನನಗಿನ್ಯಾವ ಆಕಾಂಕ್ಷೆಗಳು ವಾಂಛೆಗಳು ಏನೂ ಇಲ್ಲ, ನನಗಿರೋದು ಒಂದೇ ಒಂದು, ನನ್ನ ತಂದೆ ಅಥವಾ ನನ್ನ ಗುರುಗಳು ನನಗೇನು ಕೊಟ್ಟಿದ್ರೋ ಅದನ್ನು ಹಾಗೆ ಉಳಿಸಿ ನನ್ನ ಶಿಷ್ಯನಿಗೆ ದಾಟಿಸಿ ಹೋದರೆ ನನ್ನ ಕರ್ತವ್ಯ ಮುಗೀತು ಅಂತ ಅವನು ಪೂರ್ತಿ ಪ್ರಮಾಣದಲ್ಲಿ ಮಿಷನರಿಯಾಗಿ ಕೆಲಸ ಮಾಡಿದ ಅಂತ ಅಂಬೇಡ್ಕರ್ ಹೇಳ್ತಾರೆ. ಇದನ್ನು ಅದು ಬೌದ್ಧ ಧರ್ಮದಲ್ಲಿ ಅದು ಸಿಗಲಿಲ್ಲ ಅಂತ ಅಂಬೇಡ್ಕರ್ ಉಲ್ಲೇಖ ಮಾಡ್ತಾರೆ ಅವ್ರ ಕಂಪ್ಲೀಟ್ ವರ್ಕ್ಸ್ ಅಲ್ಲಿ. ಮಿತ್ರ, ಇವತ್ತು ಹೇಗೆ ಉಳಿದಿದೆಯಲ್ಲ, ಹೀಗೆ ಉಳಿಯೋದನ್ನ ಛಿದ್ರ ಛಿದ್ರ ಮಾಡಿ ಹೊಡಿಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಲಾಯಿತು. ಇನ್ಫ್ಯಾಕ್ಟ್ ಇಸ್ಲಾಂ ಸೋಲ್ತು ಅದರಲ್ಲಿ. ಇಸ್ಲಾಮಿನ ಒಬ್ಬ 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 ಖ್ಯಾತ ಕವಿ ಒಂದು ಹಾಡನ್ನು ಹೇಳ್ತಾನೆ, ಸಾರೇ ಜಹಾ ಸೇ ಅಚ್ಛಾ ಹಿಂದೂ ಸಿತಾ ಹಮಾರಾ, ನಾವೆಲ್ಲ ಕೇಳಿದ್ದೀವಲ್ಲ. ಇದರ ಮೊದಲ ಸ್ಟ್ಯಾನ್ಸಾ ಅಥವಾ ಒಂದೆರಡು ಚರಣಗಳನ್ನಷ್ಟೇ ನೀವು ಕೇಳಿದ್ದೀರಿ, ಇದ್ರ ಇನ್ನೊಂದೆರಡು ಚರಣಗಳು ಎಷ್ಟು ಭಯಾನಕವಾಗಿವೆ ಅಂತಂದ್ರೆ, ಅದರಲ್ಲಿ ಆತ ಹೇಳ್ತಾನೆ, ಜಗತ್ತನ್ನೆಲ್ಲ ಗೆದ್ದು ಬಂದಂತ ಇಸ್ಲಾಮಿನ ಹಡಗು ಭಾರತದ ಅಥವಾ ಗಂಗಾ ನದಿಯ ತೀರಕ್ಕೆ ಬಂದು ನಿಂತು ಬಿಡ್ತು, ಮುಂದೆಲ್ಲೂ ಹೋಗ್ಲಿಕ್ಕೆ ಆಗಲೇ ಇಲ್ಲ ಅಂತ. ಅಂದ್ರೆ ಇನ್ನೆಲ್ಲೂ ಹೋಗ್ಲಿಕ್ಕೆ ಯಾಕೆ ಸಾಧ್ಯ ಆಗ್ಲಿಲ್ಲ ಅಂತಂದ್ರೆ, ಈ ದೇಶ ತನ್ನಂತಾನು ರಿವೈವ್ ಮಾಡಿಕೊಳ್ಳಬಹುದಾದಂತ ಅದ್ಭುತವಾದ ಸಾಮರ್ಥ್ಯವನ್ನು ಹೊಂದಿದೆ ಅಂತ. ಅದಕ್ಕೆ ಭಾರತೀಯ ಪರಂಪರೆಯನ್ನ ಗಂಗೆಗೆ ಹೋಲಿಸ್ತಾರೆ. ನಾನೊಂದ್ಸಲ ಕೇಳಿದೆ, ಭಾರತೀಯ ಪರಂಪರೆ ಗಂಗೆಗೆ ಯಾಕೆ ಹೋಲಿಸಲಾಗುತ್ತೆ ಅಂತಂದ್ರೆ, ಗಂಗಾ ನದಿಗೆ ಒಂದು ಅಪರೂಪದ ಶಕ್ತಿ ಇದೆಯಂತೆ, ಅದರೊಳಗೊಂದು ಬ್ಯಾಕ್ಟೀರಿಯಾ ಇದೆಯಂತೆ. ಈ ಬ್ಯಾಕ್ಟೀರಿಯಾ ವೈಶಿಷ್ಟ್ಯ ಏನು ಅಂತಂದ್ರೆ, ಅದು ತನ್ನನ್ನ ತಾನು ಕ್ಲೀನ್ ಮಾಡಿಕೊಳ್ಳುವಂತ ಸಾಮರ್ಥ್ಯವನ್ನು ಪಡ್ಕೊಂಡಿರುವಂತ ಬ್ಯಾಕ್ಟೀರಿಯಾ ಅಂತೆ. ನೀವು 24 ಗಂಟೆಗಳ ಕಾಲ ಗಂಗೆಯನ್ನು ಮುಟ್ಟದೆ ಸುಮ್ಮನೆ ಇದ್ರೆ ಗಂಗೆ ತನ್ನಷ್ಟಕ್ಕೆ ತಾನೇ ತನ್ನನ್ನು ಶುದ್ಧ ಮಾಡಿಕೊಂಡು ಬಿಡುತ್ತೆ. ಯಾಕೆಂದ್ರೆ ಅದರೊಳಗೆ ಆ ತರದ ಬ್ಯಾಕ್ಟೀರಿಯಾ ಇದೆ. ಅದಕ್ಕೋಸ್ಕರ ಭಾರತೀಯ ಪರಂಪರೆಗೂ ಎಂತ ಕೆಪಾಸಿಟಿ ಇದೆ ಅಂತಂದ್ರೆ, ತನ್ನನ್ನ ತಾನೇ ರಿವೈವ್ ಮಾಡಿಕೊಳ್ಳಬಲ್ಲಂತ ಕೆಪಾಸಿಟಿ ಹೊಂದಿರುವಂತ ಜಗತ್ತಿನ ಅದ್ಭುತವಾದ ಪರಂಪರೆಗಳಲ್ಲಿ ನಮ್ಮದ್ದು ಒಂದು. ಇದು ಭಾರತದ ವೈಶಿಷ್ಟ್ಯ ಅಂತ. ಆದ್ರೆ ದುರ್ದೈವದ ಸಂಗತಿ ಏನ್ ಗೊತ್ತೇನು, ಇಸ್ಲಾಮಿನ ನಂತರ ಬಂದ ಕ್ರಿಶ್ಚಿಯನ್ರು ಇದ್ರಲ್ಲ ಅಥವಾ ಬ್ರಿಟಿಷರು ಇದ್ರಲ್ಲ, ಇವರು ಎಷ್ಟು ವ್ಯವಸ್ಥಿತವಾಗಿ ಈ ದೇಶವನ್ನು ಚೂರ್ ಚೂರು ಮಾಡುವ ಪ್ರಯತ್ನ ಮಾಡಿದ್ರು ಅಂದ್ರೆ, ಇವತ್ ನಮ್ಮೊಳಗೆ ಏನೇನು ಇಣುಕಿದೆಯೋ ಅದು ಇದೂ ಸೇರಿದಂತೆ ಪ್ರತಿಯೊಂದು ಕೂಡ ಈ ದೇಶವನ್ನು ಡಿವೈಡ್ ಮಾಡುವಂತ ಅವರ ಪ್ರಯತ್ನದ ಕಾರಣದಿಂದಾಗಿಯೇ ಬಂದಿತ್ತು. ಎಂಥ ವ್ಯವಸ್ಥಿತವಾದ ಪ್ರಯತ್ನ ಮಾಡಿದ್ರು ಅಂತಂದ್ರೆ, ನಾನು ಒಂದು ಎರಡು ಮೂರು ಸಂಗತಿಗಳನ್ನು ಹಂಚಿಕೊಳ್ತೀನಿ. ಅದನ್ನ ಮೆಟ್ಟಿ ನಿಂತು ಇವತ್ತು ಭಾರತ ಈಗ ಬೆಳಿಬೇಕಾದ್ರೆ ಎಷ್ಟು ದೊಡ್ಡ ಸಾಹಸ ಆಗಿರ್ಬೋದು ಅನ್ನೋದನ್ನ ನಿಮ್ಮ ಜೊತೆ ಹಂಚಿಕೊಳ್ಳಬೇಕು. ಮೊದಲಿಗೆ, ಭಾರತ ಜಗತ್ತಿನ ಅತ್ಯಂತ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಂತ ರಾಷ್ಟ್ರ. ಈ ದೇಶದಲ್ಲಿ ಎಷ್ಟು ಇಂಡಸ್ಟ್ರೀಸ್ ಇತ್ತು ಅಂತಂದ್ರೆ, ನಾವು ಬಟ್ಟೆ ಇಂಡಸ್ಟ್ರಿಯಲ್ಲಿ ಜಗತ್ತನ್ನ ಎಲ್ಲ ರಾಷ್ಟ್ರಗಳನ್ನ ಮೀರಿಸುವಷ್ಟು ಸಾಮರ್ಥ್ಯವನ್ನ ಪಡ್ಕೊಂಡಿದ್ವಿ. ನಾವು ಶಿಪ್ ಇಂಡಸ್ಟ್ರಿಯಲ್ಲಿ ಜಗತ್ತಿನ ಯಾವ ರಾಷ್ಟ್ರಗಳು ನಮ್ಮ ಜೊತೆ ಕಾಂಪೀಟ್ ಮಾಡ್ಲಿಕ್ಕೆ ಆಗದೆ ಇರುವಷ್ಟರ ಮಟ್ಟಿಗೆ ಭಾರತ ಬೆಳೆದು ನಿಂತಿತ್ತು. ಸ್ಟೀಲ್ ನಾವು ತಯಾರು ಮಾಡ್ತಾ ಇದ್ದಂತ ಸ್ಟೀಲ್ಗೆ, ನಾನು ಶಶಿ ತರೂರ್ ಪುಸ್ತಕ ಓದ್ತಿದ್ದ ಇತ್ತೀಚೆಗೆ, ಅವರು ಉಡ್ಸ್ ಅಂತ ಒಂದು ಪದ ಬಳಸ್ತಾರೆ. ಸ್ಟೀಲಿನ ಆ ಇದಕ್ಕೆ ಉಜ್ ಅಂತ ಕರೀತಾರೆ. ಅದು ಎಲ್ಲಿಂದ ಬಂತು ಅಂತಂದ್ರೆ, ಉಕ್ಕು ಎನ್ನುವ ಕನ್ನಡ ಪದದಿಂದ ಇಂಗ್ಲಿಷರು ಆ ಪದವನ್ನು ಬಳಸ್ಕೊಳ್ಬೇಕಾಗಿ ಬಂತು. ಯಾಕೆ ಅಂತಂದ್ರೆ, ಸ್ಟೀಲಿನ ಉದ್ಯಮದಲ್ಲಿ ನಾವು ಖ್ಯಾತರಾಗಿದ್ವಿ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ನಮ್ಮ ಒಂದು ಕಾರಣಕ್ಕೋಸ್ಕರ ಜಗತ್ತಿನಲ್ಲಿ ಪದಗಳು ಹುಟ್ಟುವಷ್ಟರ ಮಟ್ಟಿಗೆ ನಾವು ಜಗತ್ತನ್ನ ಆಳುವ ಮಟ್ಟಿಗೆ ಬೆಳೆದಿದ್ವಿ. ಆದ್ರೆ ಬ್ರಿಟಿಷರು ಭಾರತಕ್ಕೆ ಬಂದ್ರಲ್ಲ, ಏನ್ ವ್ಯವಸ್ಥಿತವಾಗಿ ಹಾಳು ಮಾಡಿದ್ರು ಅಂತಂದ್ರೆ, ನಾನು ಎಲ್ಲ ಉದ್ಯಮವನ್ನ ತೆಗೆದುಕೊಳ್ಳಿಕ್ಕೆ ಹೋಗಲ್ಲ, ಒಂದೇ ಒಂದು ಬಟ್ಟೆ ಉದ್ಯಮವನ್ನ ಬ್ರಿಟಿಷರು ಹೇಗೆ ಹಾಳು ಮಾಡಿದ್ರು ಗೊತ್ತೇನು. ಮೊದಲನೇ ಹಂತದಲ್ಲಿ ಅವರು ಬಟ್ಟೆ ಉದ್ಯಮದ ವಿಚಾರದಲ್ಲಿ ಹೇಳಿದ್ರು, ಈ ದೇಶದಲ್ಲಿ ಇನ್ ಮುಂದೆ ಯಾರು ಬಟ್ಟೆ ತಯಾರಿಸುವಂತಿಲ್ಲ, ಬಟ್ಟೆಯನ್ನು ನೇಯುವಂತಿಲ್ಲ. ಯಾಕೆಂದ್ರೆ ಬಟ್ಟೆಯನ್ನು ನೇಯ್ದ್ರೆ ನಾವು ತಯಾರು ಮಾಡುವ ಬಟ್ಟೆಗೆ ಕಾಂಪೀಟ್ ಮಾಡಲಿಕ್ಕೆ ಯುರೋಪ್ ನತ್ರ ಸಾಧ್ಯವಾಗದೇ ಇರೋದ್ರಿಂದ ಅವರು ಬಟ್ಟೆ ನೇಯಬಾರದು ಎನ್ನುವಂತ ಒಂದು ಕಾನೂನು ತೆಗೆದುಕೊಂಡು ಬಂದ್ರು. ಎರಡನೇದು, ಭಾರತದ ಬಟ್ಟೆಯನ್ನು ಅವರು ಕೊಂಡ್ಕೋಬೇಕಾದ್ರೆ ಅವರು ಯಾವತ್ತೂ ಪೌಂಡ್ಗಳಲ್ಲಿ ಕೊಂಡ್ಕೊಳ್ತಿರ್ಲಿಲ್ಲ, ರೂಪಾಯಿಗಳಲ್ಲಿ ಕೊಂಡ್ಕೊಳ್ತಿದ್ರು. ಈ ಸೂಕ್ಷ್ಮತೆಯನ್ನು ಗಮನಿಸಿ ಎಕಾನಮಿಯನ್ನು ಹೇಗೆ ಹಾಳು ಮಾಡೋದು ಅಂತ. ನಾವು ಯಾವಾಗ ಅದನ್ನು ಅರ್ಥ ಮಾಡ್ಕೊಳ್ತೀವೋ ಆಗ ಇವತ್ತಿನ ಎಕಾನಮಿಯ ಅರ್ಥಕ್ಕೆ ನಾವು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಭಾರತದ ಪರಿಸ್ಥಿತಿನ ಹೇಗೆ ಮಾಡಿದ್ರು ಅಂತಂದ್ರೆ, ಭಾರತಕ್ಕೆ ಬಂದು ಈ ದೇಶದ ತೆರಿಗೆಯ ಮೂಲಕ ಈ ದೇಶದಲ್ಲಿ ವಸ್ತುಗಳನ್ನು ಕೊಂಡುಕೊಳ್ಳುವ ಪ್ರಯತ್ನವನ್ನು ಅವರು ಯಾವಾಗ ಮಾಡಿದ್ರು ಆಗ ಈ ದೇಶದಲ್ಲಿ ದೊಡ್ಡ ಉತ್ಪಾತವೇ ಉಂಟಾಯಿತು. ಈ ದೇಶದ ಬಟ್ಟೆ ಉದ್ಯಮಕ್ಕೆ ಹೊರಗಿನ ಹಣ
ಹಣ ಬರೋದು ನಿಂತು ಹೋದಾಗ ನಮ್ಮದ್ದೇ ಸರ್ಕ್ಯುಲೇಷನ್ ಅಲ್ಲಿ ನಮ್ಮ ಬಟ್ಟೆ ಉದ್ಯಮ ಕುಸಿತ ಹೋಯ್ತು. ಕಾಲಕ್ರಮದಲ್ಲಿ ಯಾವ ಮಟ್ಟಿಗೆ ಬಂತು ಭಾರತ ಅಂದ್ರೆ ನಿಮ್ ಜೊತೆ ಹಂಚಿಕೊಳ್ಳಲಿಕ್ಕೆ ನಂಗೆ ವಿಚಿತ್ರ ಅನ್ಸುತ್ತೆ, ಹೇಳಬೇಕಾದ್ರೆ ಆಶ್ಚರ್ಯ ಅನ್ಸುತ್ತೆ. ಬ್ರಿಟಿಷರು ಭಾರತಕ್ಕೆ ಕಾಲಿಡೋಕ್ಕಿಂತ ಮುಂಚೆ ಜಗತ್ತಿನ ಒಟ್ಟಾರೆ ಉತ್ಪನ್ನದಲ್ಲಿ, ಜಗತ್ತಿನ GDP ಅಂತ ನೀವು ಲೆಕ್ಕ ಹಾಕೋದಾದ್ರೆ ಜಗತ್ತಿನ ಒಟ್ಟಾರೆ GDPನಲ್ಲಿ ಭಾರತದ ಪಾಲು 23% ಇತ್ತು. ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗುವಾಗ ಅದು 3%ಗೆ ಬಂತು. ಅಂದ್ರೆ ಜಗತ್ತಿನ ಒಟ್ಟು ಉತ್ಪನ್ನದಲ್ಲಿ ಕಾಲು ಭಾಗ ಇದ್ದ ನಾವು 3%ಗೆ ಬಂದಿಳಿದ್ವಿ. ಯಾವ ಪರಿ ದಾರಿದ್ರ್ಯ ಭಾರತವನ್ನ ಆವರಿಸಿಕೊಳ್ತು ಅಂತಂದ್ರೆ, ಒಂದು ಕಾಲದಲ್ಲಿ ಸಿರಿವಂತವಾಗಿದ್ದ ಭಾರತ ದರಿದ್ರ ಭಾರತ ಅಂತ ಕರೆಸಿಕೊಳ್ಳುವಂತ ಹಂತಕ್ಕೆ ಬಂತು. ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ನಿಮ್ಗೆ ಹೇಳಬೇಕು ಅಂತಂದ್ರೆ ಮಿತ್ರರೇ, ಈ ದೇಶದ ಪರಿಸ್ಥಿತಿನ ಹೇಗ್ ತಂದ್ರು ಅಂತಂದ್ರೆ, ಆ ಬ್ರಿಟಿಷರು ಹೇಳಿದ್ರು, ಈ ಕರಿಯ ಭಾರತೀಯರನ್ನ ಕಾಪಾಡುವಂತ ನೋಡಿಕೊಳ್ಳುವಂತ ಹೊಣೆಗಾರಿಕೆ ಅಥವಾ ಏನು ಟೆನ್ಷನ್ ಅನ್ನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಇದನ್ನ ವೈಟ್ ಮ್ಯಾನ್ಸ್ ಬರ್ಡನ್ ಅಂತ ಬ್ರಿಟಿಷರು ಪದಬಳಕೆ ಮಾಡ್ತಾ ಇದ್ರು, ನಮ್ಮನ್ನ ನೋಡಿಕೊಳ್ಳುವಂಥದ್ದು ಅವ್ರ ಹೊಣೆಗಾರಿಕೆ ಅಂತ. ಬರೀ ಇಲ್ಲಿಗೆ ನಿಲ್ಲಿಸ್ತಿಲ್ಲ, ಸಾಂಸ್ಕೃತಿಕ ಪಲ್ಲಟವನ್ನ ಹೇಗೆ ತಂದ್ರು ಅಂತಂದ್ರೆ, ಈ ದೇಶದಲ್ಲಿ ಬ್ರಾಹ್ಮಣರು ಮೇಲ್ವರ್ಗದವರು, ದಲಿತರು ಕೆಳವರ್ಗದವರು ಎನ್ನುವಂತ ಯಾವ ಪದಬಳಕೆ ಯಾವತ್ತೂ ಇರಲಿಲ್ಲ. ನಾನು ಆಶ್ಚರ್ಯದ ಸಂಗತಿ ಹೇಳ್ತೀನಿ ನಿಮಗೆ, ಇದನ್ನು ಒಬ್ಬ ಬಾಲಗಂಗಾಧರ್ ಅನ್ನೋಂಥ ಒಬ್ಬ ಶ್ರೇಷ್ಠ ಏನು ಸಂಶೋಧಕರು ಈ ಮಾತನ್ನು ಹೇಳ್ತಾರೆ, ತುಂಬ ಚೆನ್ನಾಗಿದೆ. ಈ ಅನಾಲಿಸಿಸ್ನ ಯಾವಾಗಲೂ ಗಮನಿಸಿ, ನಾವು ಕೂಡ ಹೇಗೆ ಒಂದೇ ಬ್ರಿಟಿಷರ ಈ ಆಲೋಚನೆಯಲ್ಲಿ ಕೊಚ್ಚಿಕೊಂಡು ಹೋಗ್ತೀವಿ ಅಂತ ಅನೇಕ ಬಾರಿ ಅರ್ಥ ಆಗಲ್ಲ. ಅವ್ರು ಹೇಳಿದರು, ವಿದೇಶದಿಂದ ಇಂಗ್ಲೆಂಡಿನಿಂದ ಭಾರತಕ್ಕೆ ಬಂದಾಗ ಇವರು ಆಲೋಚನೆ ಮಾಡ್ತಿದ್ರಂತೆ, ಯುರೋಪ್ನಲ್ಲಿ ಬಡವರನ್ನ ಶೋಷಣೆ ಮಾಡೋದು ಯಾರು ಅಂತಂದ್ರೆ ಚರ್ಚಿನ ಪಾದ್ರಿಗಳು ಶೋಷಣೆ ಮಾಡ್ತಾರೆ ಅಂತ. ಅದು ಸಹಜವಾಗೂ ಇತ್ತು. ಹಿಂಗಾಗಿ ಕ್ಯಾಥೋಲಿಕರ ವಿರುದ್ಧ ಪ್ರೊಟೆಸ್ಟೆಂಟರ ಒಂದು ಹೋರಾಟವೂ ಅಲ್ಲಿ ಶುರುವಾಗಿತ್ತು. ಇದೆಲ್ಲವನ್ನೂ ಕಂಡವರು ಅವರು, ಅದಕ್ಕೆ ಪ್ಯಾರಲಲ್ ಆಗಿ ಯೋಚನೆ ಮಾಡಿದ್ರು. ಹಾಗಿದ್ಮೇಲೆ ಭಾರತದಲ್ಲೂ ಕೂಡ ಇಂಥ ಶೋಷಣೆ ಮಾಡುವಂಥವ್ರು ಯಾರು ಅಂತಂದ್ರೆ, ಅಲ್ಲಿ ಚರ್ಚಿನ ಪಾದ್ರಿಗಳು, ಇಲ್ಲಿ ದೇವಸ್ಥಾನದ ಪೂಜಾರಿಗಳು. ಹೀಗಾಗಿ ಪುರೋಹಿತ ಶಾಹಿ ಎನ್ನುವಂಥ ಕಲ್ಪನೆ ಹುಟ್ಟಿದ್ದು ಚರ್ಚಿನ ಪಾದ್ರಿಗಳಿಗೆ ಪೂರಕವಾಗಿ ಅಂತ. ಇವರಿಗೆ ಶೋಷಣೆ ಮಾಡ್ತಾರೆ ಅಂತ. ಆದರೆ ಅಚ್ಚರಿಯ ಸಂಗತಿ ಏನು ಗೊತ್ತೇನು, ಈ ದೇಶದಲ್ಲಿ ಪ್ರತಿಯೊಬ್ಬ ಪುರೋಹಿತನು ಅತ್ಯಂತ ಬಡವ ಅಂತ ಗುರುತಿಸಿಕೊಳ್ಳಲ್ಪಡ್ತಿದ್ದ. ಅವನು ತನಗೆ ಸಾಕಾಗುವಷ್ಟು ಬಿಟ್ಟರೆ ತನ್ನ ಮುಂದಿನ ಪೀಳಿಗೆಯವರಿಗೂ ದುಡ್ಡು ಮಾಡಿಡಬಾರದು ಎನ್ನುವಂಥ ತನ್ನದ್ದೇ ಆದ ಚೌಕಟ್ಟಿನಲ್ಲಿ ಬದುಕು ನಡೆಸ್ತಾ ಇದ್ದ. ಹೀಗಾಗಿ ಎಲ್ಲ ಕಥೆಗಳು ಶುರುವಾಗ್ತಿದ್ದು ಬಡ ಬ್ರಾಹ್ಮಣ ಎನ್ನುವ ಪದದಿಂದಲೇ ಶುರುವಾಗ್ತಿತ್ತು. ವಿಚಿತ್ರ, ನಾನು ಇವತ್ತಿಗೂ ಅನೇಕರನ್ನು ಕೇಳ್ತೀನಿ, ಯಾವುದಾದ್ರೂ ಒಬ್ಬ ದೇವಸ್ಥಾನದ ಪೂಜಾರಿಗೆ ಶೋಷಣೆ ಮಾಡುವಷ್ಟು ಅಧಿಕಾರವಾದರೂ ಏನಿರುತ್ತೆ ಅಂತ ಕೇಳಿದರೆ, ಜೊತೆಯಲ್ಲಿದ್ದವ್ರು ಹೇಳ್ತಾರೆ, ನಿಜ ಸರ್ ಶೋಷಣೆ ಎಲ್ಲಿಂದ ಮಾಡ್ಲಿಕ್ಕೆ ಸಾಧ್ಯ ಅಂತ. ಆದರೆ ನರೇಟಿವ್ಸನ್ನು ಹೆಂಗೆ ಫಿಕ್ಸ್ ಮಾಡಲಾಯಿತು ಅಂತಂದರೆ, ನಮಗೆ ತೋರಿಸ್ಲಾಯಿತು ಇವರೇ ಶೋಷಕರು ಅಂತ. ಈ ಶೋಷಕರ ಮುಖವನ್ನು ತೋರಿಸಿ 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 ಕಾಲಕ್ರಮದಲ್ಲಿ ಒಂದೇ ಸುಳ್ಳನ್ನು ಪದೇ ಪದೇ ಹೇಳಿದ ನಂತರ ನಾವು ಹೆಂಗೆ ನಂಬಲಿಕ್ಕೆ ಶುರು ಮಾಡಿದ್ವಿ ಅಂತಂದರೆ, ಯಾರು ತಮ್ಮನ್ನ ತಾವು ಬ್ರಾಹ್ಮಣರು ಪೂಜಾರಿಗಳು ಅನ್ಕೊಳ್ತಿದ್ರೋ ಅವರು ತಮ್ಮನ್ನೇ ತಾವು ಶೋಷಕರು ಅಂತ ಭಾವಿಸ್ಕೊಳ್ಳಿಕ್ಕೆ ಶುರು ಮಾಡಿದ್ರು, ಮತ್ತು ಯಾರು ಈ ಬ್ರಿಟಿಷರು ನೀವು ಶೋಷಣೆಗೊಳಗಾದವರು ಅಂತ ಹೇಳ್ತಾನೆ ಬಂದರೋ ಅವ್ರ ಕಾಲಕ್ರಮದಲ್ಲಿ ತಾವು ಶೋಷಣೆಗೊಳಗಾದವರು ಅಂತ ಹೇಳ್ಕೊಳ್ಬೇಕಾದ ಅನಿವಾರ್ಯತೆ ಬಂತು ಅಂತ. ಈ ದೌರ್ಭಾಗ್ಯ ಇದೆಯಲ್ಲ, ಇದು ಭಾರತವನ್ನು ಹೇಗೆ ಕಾಡ್ತು ಅಂತಂದ್ರೆ, ಮಿತ್ರರೇ ಸ್ವಾತಂತ್ರ್ಯ ಬಂದ 70 ವರ್ಷಗಳಲ್ಲಿ ಇವತ್ತಿಗೂ ಕೂಡ ಭಾರತವನ್ನು ಇದೇ ಪ್ರಶ್ನೆ ಕಾಡ್ತಾ ಇದೆ. ಇವತ್ತಿಗೂ ಇಲ್ಲಿಂದ ಆಚೆ ಕರ್ಕೊಂಡು ಬರ್ಲಿಕ್ಕಾಗಲಿಲ್ಲ. ಇವತ್ತಿಗೂ ಭಾರತ, ನಾವು ಇವತ್ತಿಗೂ ಯೋಚನೆ ಮಾಡಿ ಬ್ರಿಟಿಷರು ನಮ್ಮ ತಲೆಯೊಳಗೆ ತುಂಬೋಗಿರುವಂತ ಸಂಗತಿ ಹೆಂಗಿದೆ, ಯಾವುದಾದ್ರೂ ಒಂದು ಸಿಸ್ಟಮ್ ಅನ್ನ ನಮ್ಮ ಹತ್ರ ಪೂರ್ಣ ಬದಲಾಯಿಸ್ಲಿಕ್ಕೆ ಸಾಧ್ಯ ಆಗಿದೆಯಾ? ನಾನು ತುಂಬಾ ಆಲೋಚನೆ ಮಾಡ್ತಿರ್ತೀನಿ. ಪೊಲೀಸರ ಕೈಯಲ್ಲಿ ಲಾಠಿ ಇದೆಯಲ್ಲ, 6 ಅಡಿಯ ಲಾಠಿ ಅಥವಾ 4-4.5 ಅಡಿಯ ಲಾಠಿ, ಲಾಠಿ ಯಾರು ಕೊಟ್ಟಿದ್ದು? ಜಗತ್ತಿನ ಯಾವುದೇ ಮುಂದುವರಿದ ದೇಶಗಳಲ್ಲಿ ಪೊಲೀಸರ ಕೈಯಲ್ಲಿ ಲಾಠಿ ಇಲ್ಲ, ಭಾರತದಲ್ಲಿ ಮಾತ್ರ ಪೊಲೀಸರ ಕೈಯಲ್ಲಿ ಲಾಠಿ ಯಾಕೆ? ನೀವು ಅಮೆರಿಕ ಯುರೋಪಿಗೆ ಹೋಗಿ ನೋಡಿ ಬನ್ನಿ, ಒಂದಿಷ್ಟು ಉದ್ದದ ಲಾಠಿ ಇರುತ್ತೆ, ಅದು ಲಾಠಿ ಹೊಡಿಲಿಕ್ಕಲ್ಲ, ಅದು ಲಾಠಿ ದಾರಿ ತೋರಿಸ್ಲಿಕ್ಕೆ ಮತ್ತು ಮುಂದಿನ ಅನೇಕ ಕಾರ್ಯಗಳಿಗೆ ಬಳಕೆ ಆಗುತ್ತೆ ಅಂತ ಲಾಠಿ ಇದೆಯೋ ಹೊರತು ಹೊಡಿಲಿಕ್ಕೆ ಲಾಠಿ ಬಳಕೆ ಆಗೋದಿಲ್ಲ. ಆದರೆ ಭಾರತದಲ್ಲಿ ಲಾಠಿಯ ಬಳಕೆ ಹೊಡಿಲಿಕ್ಕೆ ಅಂತಾನೆ ಆಗುತ್ತಲ್ಲ, ಇದರಷ್ಟು ದುರ್ದೈವ ಮತ್ತೊಂದಿಲ್ಲ ಅಂತ. ಯಾಕೆ ಹಿಂಗಾಯ್ತು? ಯಾಕೆಂದ್ರೆ ಈ ದೇಶವನ್ನ ಆಳ್ಲಿಕ್ಕೆ ಬಂದಂತ ಬ್ರಿಟಿಷರು ಈ ಅವರೇನು ಮಾಡಿದ್ರು ಅಂತಂದ್ರೆ, ಈ ದೇಶದ ಜನರ ಕೈಯಲ್ಲಿ ಪೊಲೀಸರನ್ನಾಗಿ ಮಾಡಿ ಕೈಯಲ್ಲಿ ಲಾಠಿ ಕೊಟ್ಟು ಈ ದೇಶದ ಜನರನ್ನು ಹೊಡಿರಿ ಅಂತಂದ್ರು. ಸ್ವಾತಂತ್ರ್ಯ ಬಂದ 70 ವರ್ಷಗಳ ನಂತರವೂ ಪೊಲೀಸರ ಕೈಯಿಂದ ದೊಡ್ಡ ಲಾಠಿ ಕಿತ್ಕೊಂಡು ಚಿಕ್ಕ ಲಾಠಿ ಕೊಡ್ಲಿಕ್ಕೆ ಇನ್ನೂ ನಮ್ಮ ಹತ್ರ ಆಗಲಿಲ್ಲ. ನಮ್ಮ ಮೈಂಡ್ ಸೆಟ್ ಹೆಂಗ್ ಉಳ್ಕೊಂಡಿದೆ ನೋಡಿ, ನಮ್ಮ ಮೈಂಡ್ ಸೆಟ್ ಹೆಂಗ್ ಉಳ್ಕೊಂಡಿದೆ ಅಂತಂದ್ರೆ, ಈ ದೇಶದ ನ್ಯಾಯ ವ್ಯವಸ್ಥೆ ಇವತ್ತೇನಿದೆಯಲ್ಲ ಡೆಫಿನೆಟ್ಲಿ ನಮ್ದಲ್ಲ. ನಮ್ಮ ನ್ಯಾಯ ವ್ಯವಸ್ಥೆ ಹೇಗಿರಬೇಕಿತ್ತು ಅಂತಂದ್ರೆ, ನಾವು ಅತ್ಯಂತ ಗೌರವಾನ್ವಿತ ಗುರುಗಳ ಬಳಿಗೆ ಬಂದು, ಗುರುಗಳೇ ಈ ಪ್ರಾಬ್ಲಮ್ ನಮಗಿದೆ, ನೀವು ಹೇಳಿದ್ದು ನಾವು ಕೇಳ್ತೀವಿ ಅಂತ ಗುರುಗಳಿಗೆ ಕೊಡಬಹುದಾದಷ್ಟು ಗೌರವ ನಾವು ಇನ್ಯಾರಿಗೂ ಕೊಡಲ್ಲ ಅಂತ ಗೊತ್ತಿತ್ತು. ಆದರೆ ಬ್ರಿಟಿಷರು ಬಂದು ಹೇಳಿದ್ರು, ನೀವೇ ನ್ಯಾಯ ಸಾಲ್ವ್ ಮಾಡಿಕೊಂಡ್ರೆ ನಮ್ಮ ಕೆಲಸ ಏನು ಇಲ್ಲಿ?
ಅಂತ ಹೇಳಿ ಒಂದು ನ್ಯಾಯ ವ್ಯವಸ್ಥೆಯನ್ನು ಪೂರ್ಣ ಬದಲಾಯಿಸಿ ಅದನ್ನು ಕೂರಿಸಿದ್ರು. ಇವತ್ತಿನವರೆಗೂ ಈ ನ್ಯಾಯ ವ್ಯವಸ್ಥೆಯನ್ನ ಬದಲಾಯಿಸ್ಲಿಕ್ಕೆ ನಮ್ಮ ಹತ್ರ ಸಾಧ್ಯವೇ ಆಗಲಿಲ್ಲ. ಒಂದು ಸಣ್ಣ ಕೇಸನ್ನ ನಾವು 16 ವರ್ಷಗಳ ಕಾಲ 40-50 ವರ್ಷಗಳ ಕಾಲ ಬಡದಾಡ್ತಾನೆ ಇರ್ತೀವಿ. ಆಶ್ಚರ್ಯ ಅನ್ಸುತ್ತೆ. ರಾಮ ಮಂದಿರದ ಕೇಸು 400 ವರ್ಷಗಳಿಂದ ಕಿತ್ತಾಟದಲ್ಲಿದೆ. ಕಳೆದ 70 ವರ್ಷಗಳಿಂದ ಅದಕ್ಕೊಂದು ಸಮರ್ಪಕವಾದ ರಿಸಲ್ಟ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಅದು ಯಾವಾಗ ಸೈನ್ಸ್ ಇಷ್ಟು ಡೆವಲಪ್ ಆಗಿದ್ದಾಗಲೂ ಕೂಡ ನಮ್ಗೊಂದು ಸಮರ್ಥವಾದ ಉತ್ತರ ಕೊಡ್ಲಿಕ್ಕೆ ಸಾಧ್ಯವಾಗಿಲ್ಲ. ನ್ಯಾಯ ವ್ಯವಸ್ಥೆ ಬ್ರಿಟಿಷರು ಏನ್ ಕೊಟ್ಟರೋ ಕಿತ್ತಾಡ್ಲಿಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಇವತ್ತಿಗೂ ಹಾಗೆ. ಎಜುಕೇಶನ್ ಸಿಸ್ಟಮು ಬ್ರಿಟಿಷರು ಯಾವ ಸಿಸ್ಟಮ್ ತಂದು ನಮ್ಮ ತಲೆ ಮೇಲೆ ಹೇರಿ ಹೋದ್ರು ಅದನ್ನು ಕೊಡುವಿಕೊಳ್ಳಿಕ್ಕೆ ಇವತ್ತು ನಮ್ಮ ಹತ್ರ ಸಾಧ್ಯ ಆಗ್ತಿಲ್ಲ. ಯಾವ ವ್ಯವಸ್ಥೆ ನಮ್ಮದು ಇವತ್ತು ಇದೆಯೋ ಈ ಪಾರ್ಲಿಮೆಂಟ್ನ ವ್ಯವಸ್ಥೆ, ಈ ಪಾರ್ಲಿಮೆಂಟ್ನ ವ್ಯವಸ್ಥೆಯನ್ನು ಕೂಡ ನಮ್ಮ ಹತ್ರ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲವೂ ಕೂಡ ಅವ್ರು ಏನ್ ತಂದುಕೊಟ್ಟು ಹೋದ್ರು 70 ವರ್ಷಗಳಲ್ಲಿ ಅದೇ ಶೂಸ್ನಲ್ಲಿ ನಮ್ಮ ಕಾಲು ಹಾಕೊಂಡು ನಡ್ಕೊಂಡು ಹೋಗ್ತಿದ್ದೀವಲ್ಲ, ಇದು ದೌರ್ಭಾಗ್ಯದ ಸಂಗತಿ ಅಂತ. ಆದರೆ ಮಿತ್ರರೇ, ಭಾರತ ಹೀಗೆ ಇರಲ್ಲ. ಭಾರತ ಪ್ರತಿ ಕ್ಷಣವೂ ಬದಲಾಗುತ್ತೆ, ಪ್ರತಿ ಕ್ಷಣವೂ ಹೊಸತನದಿಂದ ತುಂಬಿಕೊಳ್ಳುತ್ತೆ. ನಾನು ಭಾರತ ಅಂದಾಗ ಹಿಂದೂ ಅನ್ನೋ ಪದವನ್ನು ತುಂಬ ಹೆಮ್ಮೆಯಿಂದ ಬಳಸಲಿಕ್ಕೆ ಇಚ್ಛೆಪಡ್ತೀನಿ. ಹಿಂದೂವನ್ನು ಸನಾತನಿ ಅಂತ ಕರೀತಾರೆ. ಅವನು ಅತ್ಯಂತ ಹಳವನಾದರೂ ಹೊಸತನಗಳಿಂದ ಕೂಡಿರೋವನಾಗಿರ್ತಾನೆ ಅಂತ. ಈ ಹೊಸತನದ ಈ ಚಿಂತನೆ ಹಿಂದುವಿನಲ್ಲಿ ಏನಿದೆಯಲ್ಲ, ಇದಿಡೀ ಜಗತ್ತನ್ನು ಆಕರ್ಷಿಸುತ್ತೆ. ಒಂದಷ್ಟು ದಿನಗಳ ಕಾಲ ಒಂದಷ್ಟು ಬೇರೆ ಬೇರೆ ಥಾಟ್ಸ್ ಜಗತ್ತನ್ನು ಆಕರ್ಷಿಸಬಹುದು, ಆದರೆ ದೀರ್ಘಕಾಲಕ್ಕೆ ಜಗತ್ತಿಗೆ ಮರಳಲಿಕ್ಕಿರುವಂಥ ಯಾವುದಾದ್ರೂ ಧರ್ಮ ಅಂತಿದ್ರೆ, ಮರಳಬೇಕು ಅಂತ ಜಗತ್ತಿಗೆ ಅನಿಸ್ಬೇಕಾಗಿರುವಂಥ ಯಾವುದಾದ್ರೂ ಒಂದು ಮನೆ ಅಂತಿದ್ರೆ ಅದು 100% ಹಿಂದೂ ಎನ್ನುವ ಮನೆಯೇ ಅಂತ ವಿಶ್ವಾಸ ಇದೆ ಅಂತ. ಮಿತ್ರ, ನಿಮ್ಗೆ ಆಶ್ಚರ್ಯದ ಸಂಗತಿ ಹೇಳ್ತೀನಿ ನಾನು. ಈ ದೇಶ ಇವತ್ತು ಜಾಗತಿಕವಾಗಿ ನಾವು ಏನು ಪ್ರಾಕ್ಟೀಸ್ ಮಾಡ್ತಿದ್ವೋ ಹಿಂದೂ, ನಾವೇನು ಪ್ರಾಕ್ಟೀಸ್ ಮಾಡ್ತಿದ್ವೋ ಯೋಗ, ಇವತ್ತು ಜಗತ್ತಿನಾದ್ಯಂತ ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಜೂನ್ 21 ಬಂದರೆ ಇಡೀ ಭಾರತ ಮಾತ್ರ ಅಲ್ಲ, ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ಜೂನ್ 21 ಯೋಗ ಮಾಡಲಾಗುತ್ತೆ. ನಾನು ಇನ್ನೂ ಹೆಮ್ಮೆಯಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ನಿಮ್ಗೆ ಹೇಳೋದಾದರೆ, ಜಗತ್ತಿನ ಜನ ಜೂನ್ 21 ಸೂರ್ಯನ ಕಡೆ ತಿರುಗಿ ಸೂರ್ಯ ನಮಸ್ಕಾರ ಮಾಡ್ತಾ ಓಂಕಾರ ಹೇಳಿದ್ರು ಅಂತಂದರೆ, ಅವರು ಸೂರ್ಯನಿಗೆ ನಮಸ್ಕಾರ ಮಾಡ್ತಿರೋದಲ್ಲ, ಭಾರತಕ್ಕೆ ನಮಸ್ಕಾರ ಮಾಡ್ತಿದ್ದಾರೆ ಅಂತ, ಪೂರ್ವ ದಿಕ್ಕಿನಲ್ಲಿರುವಂಥ ನಮಗೆ ನಮಸ್ಕಾರ ಮಾಡ್ತಿದ್ದಾರೆ ಅಂತ ಹೆಮ್ಮೆ ಪಡಬೇಕಾಗಿರುವಂಥ ಸಂಗತಿ ಅಂತ. ಇದು ಮೊದಲನೇ ಪ್ರಶ್ನೆ. ಆದರೆ ಆಶ್ಚರ್ಯ ಏನು ಗೊತ್ತೇನು, ಯೋಗ ಎನ್ನುವುದು ಇವತ್ತಿನದಲ್ಲ. ಯೋಗ ಎನ್ನುವುದು ಕಳೆದ 5 ವರ್ಷಗಳಿಂದ ಇನ್ವೆಂಟ್ ಆಗಿದ್ದಲ್ಲ, 70 ವರ್ಷಗಳಿಂದ ಇನ್ವೆಂಟ್ ಆಗಿದ್ದಲ್ಲ. ಯೋಗ ಅನ್ನೋದು ನಮ್ಮ ಪರಂಪರೆಯ ಒಂದು ಭಾಗವಾಗಿ ಬಂದಿರುವಂಥದ್ದು. ಅದನ್ನು ನೀವು ಆಸನ ಅಂತ ಕಲ್ಪಿಸಿಕೊಳ್ಳುವುದಾದರೂ ಕೂಡ, ಆರೋಗ್ಯಕ್ಕೆ ನೀವು ಆಸನವನ್ನು ಮಾಡಬೇಕು ಎನ್ನುವುದನ್ನು ಕಲ್ಪಿಸಿಕೊಂಡಾಗಲೂ ಕೂಡ ಯೋಗ ಅತ್ಯಂತ ಹಳೆಯದ್ದು. ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಹೆಂಗಿದೆ ಅಂತಂದ್ರೆ ನಾನು ಎಲ್ಲ ಕಡೆ ಹೇಳ್ತಿರ್ತೀನಿ, ಜಗತ್ತಿನ ಜನ ಭಾರತವನ್ನು ಸ್ವೀಕಾರ ಮಾಡುವ ರೀತಿ ನೋಡಿ. ನಾನು ಮ್ಯಾಂಚೆಸ್ಟರ್ಗೆ ಹೋಗಿದ್ದೆ ಇತ್ತೀಚೆಗೆ. ಗಾಂಧೀಜಿ ಮ್ಯಾಂಚೆಸ್ಟರ್ನ ಒಂದು ಗಿರಣಿ ಮಾಲೀಕರನ್ನ ಮಾತನಾಡಿಸ್ಲಿಕ್ಕೆ ಹೋದಂತ ಜಾಗ ನೋಡಬೇಕು ಅಂತ. ನಂಗೆ ಮ್ಯಾಂಚೆಸ್ಟರ್ ಯೂನಿವರ್ಸಿಟಿಯ ಪ್ರೊಫೆಸರ್ ನನ್ನ ಜೊತೆ ಬಂದರು. ಅವ್ರ ಜೊತೆ ಮಾತಾಡ್ತಿರುವಾಗ ಮ್ಯಾಂಚೆಸ್ಟರ್ ಯೂನಿವರ್ಸಿಟಿಯ ಪ್ರೊಫೆಸರ್ ನನಗೆ ಊಟಕ್ಕೆ ಕೂತ ಕೇಳಿದ್ರು, ಚಕ್ರವರ್ತಿ ಡೂ ಯು ಪ್ರಾಕ್ಟೀಸ್ ಯೋಗ? ಮ್ಯಾಂಚೆಸ್ಟರ್ ಯೂನಿವರ್ಸಿಟಿಯ ಪ್ರೊಫೆಸರು ಒಬ್ಬ ಇಂಡಿಯನ್ ಜೊತೆ ಮಾತಾಡುವಾಗ ಏನ್ ಕೇಳಬೇಕಿತ್ತು ಗೊತ್ತಾ, ಇಂಡಿಯಾದಲ್ಲಿ ಇನ್ನು ಟಾಯ್ಲೆಟೇ ಇಲ್ವಂತ ಎಲ್ರಿಗೂ, ಇಂಡಿಯಾದಲ್ಲಿ ರೋಡ್ಸ್ ಇಲ್ವಂತೆ ಸರಿಯಾಗಿ, ಇಂಡಿಯಾದಲ್ಲಿ ಬಡತನ ತುಂಬಾ ಇದೆಯಂತೆ, ಇಂಡಿಯಾದಲ್ಲಿ ಇಂಥ ಪ್ರಾಬ್ಲಮ್ ಇದೆಯಂತೆ, ಅಂಥ ಪ್ರಾಬ್ಲಮ್ ಇದೆಯಂತೆ ಅಂತ ಪ್ರಾಬ್ಲಮ್ಗಳ ಮಾತನಾಡಬೇಕಿತ್ತು. ಒಂದು 6 ತಿಂಗಳ ಹಿಂದೆ ಮ್ಯಾಂಚೆಸ್ಟರ್ಗೆ ಹೋದಾಗ ಅಲ್ಲಿನ ಮ್ಯಾಂಚೆಸ್ಟರ್ ಯೂನಿವರ್ಸಿಟಿಯ ಪ್ರೊಫೆಸರ್ ನಂಗೆ ಕೇಳ್ತಾರೆ, ಚಕ್ರವರ್ತಿ ಡೂ ಯು ಪ್ರಾಕ್ಟೀಸ್ ಯೋಗ? ಹೇಳ್ತಾರೆ ಎಸ್ ಸರ್ ಐ ಡೂ ಯೋಗ ಅಂತ ಕೇಳಿದ ತಕ್ಷಣ ಅವ್ರು ಕೇಳಿದ್ರು, ಏನ್ ಮಾಡ್ತೀರಾ? ನಾನು ಸೂರ್ಯ ನಮಸ್ಕಾರ ಮಾಡ್ತೀನಿ ಅಂತ ಇನ್ನೊಂದು 3-4 ಆಸನಗಳ ಹೆಸರನ್ನು ಹೇಳಿದೆ, ಇವಿಷ್ಟನ್ನು ಡೈಲಿ ಪ್ರಾಕ್ಟೀಸ್ ಮಾಡ್ತೀನಿ. ಅವ್ರು ನಾನು ಹೇಳಿದ ಆಸನಕ್ಕೆ ಇನ್ನೊಂದು 4 ಸೇರಿಸಿ ನೀವು ಇದನ್ನೆಲ್ಲ ಮಾಡಲ್ವಾ, ನಾವು ಕಳೆದ 4.5 ವರ್ಷದಿಂದಲೂ ಕೂಡ ಇವೆಲ್ಲವನ್ನು ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಅಂತಂದಾಗ ಐ ವಾಸ್ ಶಾಕ್. ನನಗೆ ಆಗನ್ನಿಸ್ತು, ಯಾವುದನ್ನು ನಾವು ಜಗತ್ತಿಗೆ ಕೊಟ್ಟಿದ್ದೀವಲ್ಲ ಅದು ತಾತ್ಕಾಲಿಕವಾದ್ದಲ್ಲ, ಅದು ವಿಶ್ವಮಾನ್ಯವಾಗಿರಬಹುದಾಗಿರುವಂಥದ್ದು, ಇಡೀ ಜಗತ್ತು ಅಕ್ಸೆಪ್ಟ್ ಮಾಡ್ಕೊಳ್ಬಹುದಾಗಿರುವಂಥದ್ದನ್ನು ಭಾರತ ಕೊಟ್ಟಿದೆ. ಯಾಕೆಂದ್ರೆ ಭಾರತ ಜಗತ್ತಿಗೆ ಏನಾದರೂ ಕೊಡುವಾಗ ಇದು ನನಗೆ ಮಾತ್ರ ಅಂತ ಹೇಳಿ ಕೊಟ್ಟಿದ್ದಲ್ಲ, ಜಗತ್ತಿಗೆ ಒಳಿತಾಗಲಿ ಅಂತ ಕೊಟ್ಟಿದ್ದಾಗಿದ್ದರಿಂದ ಇವತ್ತಲ್ಲ ನಾಳೆ ಜಗತ್ತು ಅದನ್ನು ಅಕ್ಸೆಪ್ಟ್ ಮಾಡುತ್ತೆ ಅಂತ. ಇವತ್ತು ನಮ್ಮ ಆರೋಗ್ಯದ ವಿಚಾರಕ್ಕೆ ನಾವು ಬಂದಾಗ, ಇವತ್ತು ಜಗತ್ತು ಭಾರತೀಯ ಕಲ್ಪನೆಯ ಹೊಲಿಸ್ಟಿಕ್ ಹೆಲ್ತ್ನ ಕುರಿತಂತೆ ಜಗತ್ತು ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ. ಪ್ರಿವೆಂಟಿವ್ ಕೈಂಡ್ ಆಫ್ ಹೆಲ್ತ್ ಇವತ್ತು ಇಡೀ ಜಗತ್ತನ್ನು ಆವರಿಸಿಕೊಂಡಿದೆ. ಯಾವ ತರ ನಾವು ಆರೋಗ್ಯ, ನಮ್ಮ ಅನಾರೋಗ್ಯ ಬಂದಾಗ ಡಾಕ್ಟರ್ ಹತ್ರ ಹೋಗೋದಲ್ಲ, ಅನಾರೋಗ್ಯ ಬರದಂತೆ ನೋಡಿಕೊಳ್ಳುವ ಭಾರತೀಯ ಮಾದರಿಯ ಊಟದ ವ್ಯವಸ್ಥೆಯನ್ನು ನಾವು ಜೋಡಿಸಿಕೊಳ್ಳಬಹುದಾ ಅಂತ ಇಡೀ ಜಗತ್ತು ಇವತ್ತು ಗೋ ವೀಗನ್ ಅನ್ನುವಂತ ಒಂದು ಚರ್ಚೆಗೆ ಬಂದು ನಿಂತ್ಕೊಂಡಿದೆ. ಜಗತ್ತೆಲ್ಲವೂ ವೆಜಿಟೇರಿಯನ್ ಆದ್ರೆ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಹೇಳುವ ಮಟ್ಟಿಗೆ ತಿರ್ಕೊಂಡಿದೆ. ಇದು ಭಾರತ ಕೊಟ್ಟಂತ ಚಿಂತನೆ. ಜಗತ್ತು ಭಾರತ ಏನ್ ಕೊಟ್ಟಿದೆಯೋ ಅದನ್ನು ಮುಲಾಜಿಲ್ಲದೆ ಸ್ವೀಕರಿಸುವಂತ ಹಂತಕ್ಕೆ ಬರುತ್ತೆ, ಮತ್ತು ಇದು ಈ ಕ್ಷಣಕ್ಕೆ ನಮಗೆ ಕಾಣದೇ ಇರಬಹುದು, ಕಾಲಕ್ರಮದಲ್ಲಿ ಗೊತ್ತಾಗುತ್ತೆ ಅಂತ.
ಇವತ್ತಂತೂ ಹೇಗಿದೆ ಅಂದರೆ ಮಿತ್ರರೇ, ಭಾರತ ನಾವು ಜಾಗತಿಕ ಮಟ್ಟದಲ್ಲಿ ನಾವು ಒಟ್ಟಾರೆ ಇವತ್ತು ಬಹಳ ಹೆಮ್ಮೆ ಪಡಿ. ರಾಷ್ಟ್ರ ಧರ್ಮದ ಕುರಿತಂತೆ ಮಾತನಾಡುವಾಗ ನಾನು ಯಾವುದೋ ಹಳೆದನ್ನೇ ಮಾತನಾಡ್ತೀನಿ ಅಂತ ತಿಳ್ಕೊಳ್ಬೇಡಿ. ಇವತ್ತಿನ ನನ್ನ ಭಾರತವೂ ಕೂಡ ಮುಗಿಲೆತ್ತರಕ್ಕೆ ಬೆಳೆದು ನಿಂತಿರುವಂಥ ರಾಷ್ಟ್ರ ಅಂತ. ನನ್ನ ರಾಷ್ಟ್ರ ಫ್ರೆಜೈಲ್ 5 ಕಂಟ್ರಿನಲ್ಲಿತ್ತು. ಈ ದೇಶದ ಕರೆನ್ಸಿ ಅಂದರೆ ಹೆಂಗಿತ್ತು ಗೊತ್ತೇನು? ಈ ದೇಶದ ಕರೆನ್ಸಿ 5 ರಾಷ್ಟ್ರಗಳ ಕರೆನ್ಸಿ, ಇನ್ನು 4 ನಮ್ಮ ರಾಷ್ಟ್ರದ ಕರೆನ್ಸಿ ಸೇರಿಸಿ ಇನ್ನು 4 ರಾಷ್ಟ್ರಗಳ ಕರೆನ್ಸಿನ ಗುರುತಿಸಿದ್ರು. ಈ 5 ದೇಶಗಳ ಕರೆನ್ಸಿ ಯಾವಾಗ ಬಿದ್ದೋಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ, ಇದು ಪೂರ್ತಿ ನಾಶವಾಗಬಲ್ಲ ಕರೆನ್ಸಿ ಅಂತ ಜಗತ್ತು ಮಾತನಾಡ್ಕೊಳ್ತಿತ್ತು. ವಿ ವರ್ ಇನ್ ಫ್ರೆಜೈಲ್ 5 ಕಂಟ್ರೀಸ್. ಆದರೆ ಇವತ್ತು ದೇಶ ಹಂಗಿಲ್ಲ. ಇವತ್ತು ದೇಶ ಜಗತ್ತಿನ 6ನೇ ದೊಡ್ಡ ಎಕಾನಮಿಯಾಗಿ ಬೆಳೆದಿದೆ. ಇನ್ನು GDP ಆಧಾರದ ಮೇಲೆ ನೋಡೋದಾದ್ರೆ ಜಗತ್ತಿನ 3ನೇ ದೊಡ್ಡ ಎಕಾನಮಿಯಾಗಿ ಭಾರತ ನಿಲ್ಲುತ್ತೆ. ಭಾರತ ಹೇಗೆ ನೀವು ಇವತ್ತು ಹಿಂದುಳಿದ ರಾಷ್ಟ್ರ ಅಂತ ಕರೆಯಬಲ್ಲವು? ಇಟ್ ಇಸ್ ಜಸ್ಟ್ ಇಂಪಾಸಿಬಲ್. ಇವತ್ತಿನ ಭಾರತ ಹೇಗಿದೆ ಅಂತಂದ್ರೆ ಮಿತ್ರರೇ, ಇವತ್ತಿನ ಆರ್ಮ್ಡ್ ಫೋರ್ಸಸ್ ಕೂಡ ಒಂದು ಕಾಲದಲ್ಲಿ ನನ್ನ ದೇಶದ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ, ನಾವು ಆಕ್ರಮಣಗಳು ನಡೆದಾಗ ಎದುರಿಸಲಿಕ್ಕಾಗದ ಸ್ಥಿತಿಯಲ್ಲಿ ಇರ್ತಿದ್ವಿ. ಆದರೆ ಇವತ್ತಿನ ಭಾರತ ಆಕ್ರಮಣಕ್ಕೆ ಹೆದರಬೇಕಾದಂಥ ಪರಿಸ್ಥಿತಿ ಇಲ್ಲ ಅಂತ. ಇವತ್ತಿನ ಭಾರತ ಹೇಗಿದೆ ಅಂತಂದರೆ, ನಾವು ನಮ್ಮ ಟೆಕ್ನಾಲಜಿ, ನಾನು ಭಾರತೀಯ ವಿಜ್ಞಾನಿಗಳನ್ನು ಹೆಮ್ಮೆಯಿಂದ ಈ ಕಾರಣಕ್ಕೋಸ್ಕರ ಅಭಿನಂದಿಸ್ತೀನಿ. ಅಂತರಿಕ್ಷದಲ್ಲಿರುವಂಥ ಸ್ಯಾಟಲೈಟನ್ನು ಹೊಡೆದುರುಳಿಸಬಲ್ಲಂಥ ಸಾಮರ್ಥ್ಯವನ್ನು ಈ ದೇಶದ ವಿಜ್ಞಾನಿಗಳು ಭಾರತಕ್ಕೆ ಕೊಡಿಸ್ತಾರೆ ಅಂತಂದರೆ ಇದು ಆರ್ಡಿನರಿಯಾದ ಸಂಗತಿಯಲ್ಲ ಅಂತ. ಅಂತರಿಕ್ಷದಲ್ಲಿ ಅಂತಂದಾಗ ನಾನು ಭಾಳ ಎಚ್ಚರಿಕೆಯಿಂದ ಹೇಳಬೇಕು, 300 ಕಿಲೋಮೀಟರ್ ದೂರದಲ್ಲಿರುವಂಥ ಉಪಗ್ರಹವನ್ನು ಭಾರತ ಹೊಡೆದುರುಳಿಸುತ್ತೆ ಅಂತ. ಇದು ಭಾರತದ ಸಾಮರ್ಥ್ಯ. ಇವತ್ತು ಈ ದೇಶ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತಂದರೆ, ಈ ದೇಶದ ಇಸ್ರೋದ ವಿಜ್ಞಾನಿಗಳು ಒಂದೇ ಸಮಯಕ್ಕೆ 104 ಉಪಗ್ರಹಗಳನ್ನು ಕಕ್ಷೆಗೆ ಕೂರಿಸಬಲ್ಲಂಥ ಸಾಮರ್ಥ್ಯವನ್ನು ತೋರಿಸ್ತಾರೆ. ಅವರು ಹಾಗೆ ಕಕ್ಷೆಗೆ 104 ಉಪಗ್ರಹಗಳನ್ನು ಕೂರಿಸ್ತಾರೆ ಅಂದಾಗ ಅಮೆರಿಕ ಕೂಡ ನಮ್ಮನ್ನು ಕೇಳ್ಕೊಳ್ಳುತ್ತೆ, ನಮ್ಮದು 1-4 ಉಪಗ್ರಹ ಇದೆ, ನಿಮ್ಮ ಜೊತೆ ಸೇರಿಸಿ ದಯವಿಟ್ಟು ಕಕ್ಷೆಗೆ ಕೂರಿಸಿಬಿಡಿ ಅಂತ. ಇದ್ಯಾವುದು ಆರ್ಡಿನರಿ ಆದ ಸಂಗತಿ ಅಲ್ಲ. ನಾನು ಯಾಕೆ ಅಮೆರಿಕನ ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀನಿ ಅಂತಂದರೆ, ಇದೇ ಅಮೆರಿಕ ಹಿಂದೊಮ್ಮೆ ಹೇಳಿತ್ತು ಭಾರತಕ್ಕೆ ಕ್ರಯೋಜೆನಿಕ್ ಇಂಜಿನ್ ಬೇಕು ಅಂತ ಕೇಳಿದಾಗ ಕ್ರಯೋಜೆನಿಕ್ ಇಂಜಿನ್ ನಿರಾಕರಿಸಿತ್ತು. ಇದೇ ಅಮೆರಿಕ ಭಾರತಕ್ಕೆ ಸೂಪರ್ ಕಂಪ್ಯೂಟರ್ ಬೇಕು ಅಂತ ಕೇಳಿದಾಗ ಸೂಪರ್ ಕಂಪ್ಯೂಟರ್ ಕೊಡಲಿಕ್ಕೆ ನಿರಾಕರಿಸಿತ್ತು. ಆದರೆ ಇವತ್ತು ಅದೇ ಅಮೆರಿಕ 104 ಉಪಗ್ರಹಗಳೊಂದಿಗೆ ನನ್ನ ಜೊತೆ ಸೇರಿಸುವಂತ ಹೇಳುವ ಮಟ್ಟಿಗೆ ಬಂದಿದೆ ಅಂತಂದ್ರೆ, ಇದು ಭಾರತದ ಇವತ್ತಿನ ಸಾಮರ್ಥ್ಯ ಅನ್ನೋದನ್ನ ನಾವ್ಯಾರೂ ಅಲ್ಲಗಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮಿತ್ರ, ಇವತ್ತು ಭಾರತ ಅಗಾಧವಾಗಿ ಬೆಳೆದು ನಿಲ್ತಾ ಇದೆ. ಭಾರತ ತುಂಬ ಸಮರ್ಥವಾಗಿ ಬೆಳೆದು ನಿಲ್ತಿದೆ. ನಾವೆಲ್ಲರೂ ಈ ಹೊತ್ತಲ್ಲಿ ಜೊತೆಯಲ್ಲಿ ನಿಲ್ಲಬೇಕು. ನಾವೆಲ್ಲರೂ ಈ ಹೊತ್ತಲ್ಲಿ ಈ ಭಾರತವನ್ನು ಮತ್ತೆ ವಿಶ್ವಗುರುವಾಗುವತ್ತ ನಾವು ಕೊಂಡೊಯ್ಯೋದಕ್ಕೆ ಏನು ಬೇಕೋ ಅಷ್ಟನ್ನು ಮಾಡಬೇಕು ಅಂತ ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತಾ, ಪರಮಪೂಜ್ಯ ಸ್ವಾಮೀಜಿಯವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ನನ್ನಿಂದಾದ ಗೊಂದಲಗಳಿಗೆ ನಾನು ಕ್ಷಮೆ ಕೇಳ್ತೀನಿ ನಿಮ್ಮ ಜೊತೆ, ಯಾಕೆಂದರೆ ಸುಂದರವಾದ ಕಾರ್ಯಕ್ರಮಕ್ಕೆ ನನ್ನಿಂದಾದ ಗೊಂದಲ ಇದ್ದರೆ ದಯಮಾಡಿ ಕ್ಷಮಿಸಿ ಅಂತ ಪರಮಪೂಜ್ಯ ಸ್ವಾಮೀಜಿಯವರ ಬಳಿ ಕ್ಷಮೆಯನ್ನು ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ತಾಯಿ ಭಾರತೀಯ ಪದತಲಕ್ಕೆ ಸಮರ್ಪಿಸ್ತೀನಿ. ಉಚ್ಚಕಂಠದಲ್ಲಿ ಒಮ್ಮೆ ಜೈಕಾರ ಕೊಡಿ, ಬೋ ಭಾರತ್ ಮಾತಾ ಕೀ, ಬೋ ಭಾರತ್ ಮಾತಾ ಕೀ, ವಂದೇ ವಂದೇ ಜೈ.